ನೋಡಿ ಮೇಡಮ್, ಇದು ಮೂರು ತಿಂಗಳು ಈ ಹಬ್ಬ ಹರಿದಿನಗಳು ಬಂದ್ರೆ ಈ ದೇವಸ್ಥಾನಗಳಲ್ಲಿ ಕುರಿ ಕೋಳಿಗಳ ಹೆಂಗೆ ಬಲಿ ಕೊಡ್ತಾರೆ ಆ ರೀತಿನಲ್ಲಿ ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತಹ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಯಾವ ರೀತಿ ಒಂದು ಶ್ರಮ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯುವ ಮೋರ್ಚಾ ಕಾರ್ಯಕರ್ತರು ಇವತ್ತೊಂದು ದಿನ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಪ್ರತಿಯೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಯುವ ಮೋರ್ಚಾ ಪದಾಧಿಕಾರಿಗಳಲ್ಲಿ ಸೇವೆ ಸಲ್ಲಿಸಿ ದೊಡ್ಡ ಮಟ್ಟದಲ್ಲಿ ಹೋಗಿರೋಂಥದ್ದು ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಯುವ ಮೋರ್ಚರು ಹುಡುಗರು ಯಾವುದೇ ರೀತಿಯಲ್ಲಿ ಕಾರ್ಯಕ್ರಮಗಳು ಸಮಾವೇಶಗಳಾಯಿತು ಅಂತಂದ್ರೆ ಬಾವುಟ ಕಟ್ತಾರೆ, ಭಾರತ್ ಮಾತೆಗೆ ಜೈ ಅಂತ ಘೋಷಣೆ ಕೂಗ್ತಾರೆ, ತಮ್ಮ ಮನೆಗಳ ಹತ್ರ ಹಿಂದುತ್ವ ಪರವಾಗಿ ಹಿಂದೂ ಬಾಂಧವರ ಹತ್ರ ತಮ್ಗ ಕಷ್ಟಗಳು ಏನೇನಿತ್ತು ಅಂದ್ರೆ ಅದನ್ನೆಲ್ಲ ಸಾಲ್ವ್ ಮಾಡೋಂತಹ ನಿಟ್ಟಿನಲ್ಲಿ ಕೆಲಸಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇವತ್ತೊಂದಿನ ಮೊನ್ನೆ ಅಷ್ಟೇ ಕಾಶ್ಮೀರ್ ಫೈಲ್ಸ್ ರಿಲೀಸ್ ಆಯ್ತು ಫಿಲಮು, ಆ ಚಿತ್ರದಲ್ಲಿ ನಾವು ನೋಡಿದ್ರೆ ಕಾಶ್ಮೀರದಲ್ಲಿ ಯಾವ ರೀತಿ ನಾನು ಹಿಂದೂ ಅಂತ ಹೇಳ್ಕೊಂಡು ಓಡಾಡ್ತಾರೆ ಅಂತವ್ರನ್ನೆಲ್ಲಾರನು ಕೊಲೆ ಮಾಡಿ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ದುಷ್ಕರ್ಮಿಗಳು, ಕೆಲವು ಸಂಘಟನೆಗಳು ಮುಂದಾಗ್ತಾ ಇದ್ದಾರೆ. ಇದು ಬಹಳ ಖಂಡನೀಯ. ನಮ್ಮ ದೇಶ ಉಳಿಬೇಕು ಅಂತ ಹೇಳಿದ್ರೆ ಕಠಿಣ ಕ್ರಮ ಅಲ್ಲ, ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಟಚ್ ಮಾಡೋ ಕೂಡ ಹೆದರಬೇಕು ಅಂತ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಮೇಡಮ್. ಇದು ಬಹಳ ಯಾಕೆ ತಗೊಳ್ತಾ ಇಲ್ಲ ಅಂತ ತಮ್ಗನ್ನಿಸ್ತಾ ಇದೆ ಸರ್? ತಗೊಳ್ತಾ ಇಲ್ಲ, ತಗೊಳ್ಬೇಕು, ಇಲ್ಲಿವರೆಗೂ ತಗೊಂಡಿಲ್ಲ, ತಗೊಳ್ಬೇಕು. ಬರೀ ಜೈಲಿಗೆ ಹಾಕೋದು ಮೊನ್ನೆ ಅಷ್ಟೇನೆ, ಶಿವಮೊಗ್ಗದಲ್ಲಿ ಹರ್ಷ ಅವ್ರ ಹತ್ಯೆ ಆಯ್ತು. ಅವ್ರ ಹರ್ಷ ಅವ್ರ ಹತ್ಯೆ ಆದ ನಂತರ ಅವರು ಮೊಬೈಲ್ ನಲ್ಲಿ ಜೈಲಿನಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ, ವಿಡಿಯೋ ಕಾಲ್ ಮಾತಾಡ್ಕೊಂಡು ಅವ್ರ ರಿಲೇಷನ್ ಹತ್ರ ಎಲ್ಲ ಮಾತಾಡ್ಕೊಂಡು ಫ್ರೆಂಡ್ಸ್ ಗಳ ಹತ್ರ ಅರಟೆ ಹೊಡಿತಾರೆ. ಏನ್ ಕ್ರಮ ತಗೊಳ್ತಾ ಇದಾರೆ ಇದು? ಆದ್ರಿಂದ ನಾವು ಈ ಮುಖಾಂತರ ನಮ್ಮ ಪಕ್ಷಕ್ಕಾಗಿರ್ಬೋದು, ಬೊಮ್ಮಯ್ಯ ಅವರ ಸರ್ಕಾರಕ್ಕಾಗಿರ್ಬೋದು, ಅಪಾರವಾದಂತಹ ಗೌರವ ಇದೆ, ನಮ್ಮ ಪ್ರೀತಿ ಇದೆ. ಬಟ್ ಏನಂತಂದ್ರೆ ಕಠಿಣವಾಗಿ ಅಂತ ಹೇಳ್ತಾರೆ, ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೊರ ಬರಬಾರ್ದು. ಅವರು ಮರಣದಂಡನೆ, ಜೀವಾವಧಿ ಶಿಕ್ಷೆ, ಎನ್ಕೌಂಟರ್ ಕಂಡಲ್ಲಿ ಗುಂಡು ಅಂತ ಹೇಳ್ತಾರಲ್ಲ, ಆತರ ಗುಂಡಿಕ್ಕಿ ಕೊಲ್ಬೇಕಂತವ್ರನ್ನ ನಿಮ್ಮ ಮುಖಾಂತರ ಶಿಕ್ಷೆ ಕೊಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಮೇಡಮ್, ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ರಾಜು ಅನ್ನೋರನ್ನ ನಾವು ಕಳ್ಕೊಂಡ್ವಿ. ಮೂರಿಂದ ನಾಲ್ಕು CR ವ್ಯಾನ್ಗಳು ನಿಂತ್ಕೊಳ್ತದೆ ನಮ್ಮ ಕ್ಷೇತ್ರದಲ್ಲಿ. ಏನಕ್ಕೆ ನಿಂತ್ಕೊಳ್ಳಿ? ಸೂಕ್ಷ್ಮ ಪ್ರದೇಶ, ಯಾವ ಟೈಮಲ್ಲಿ ಗಲಾಟೆ ಆಗ್ಬೋದು, ಯಾವ ಟೈಮಲ್ಲಿ ದೊಂಬೆ ಆಗ್ಬೋದು, ಗಲಭೆ ಆಗ್ಬೋದು ಅನ್ನೋ ಒಂದು ಭಯದ ವಾತಾವರಣದಲ್ಲಿ ಕಾರ್ಯಕರ್ತರು ಇವತ್ತೊಂದು ದಿನ ನಾವು ಇಂಥ ಸಂದರ್ಭದಲ್ಲಿ ಮನೆ ಮನೆಯಿಂದ ಕಾರ್ಯಕರ್ತರು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯಿಂದ ಧೈರ್ಯ ಮಾಡಿ ಕಳಿಸ್ಬೇಕು ಇವತ್ತೊಂದು ದಿನ ಅಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಾರ ಮನೆಯಲ್ಲೂ ಕೂಡ ಭಯ ಆಗಿದ್ರೆ, ನಿನ್ನೆ ಹರ್ಷ ಇವರು ಪ್ರವೀಣ್ ಅವರ DP ಹಾಕಿದ್ರೆ ಸ್ಟೇಟಸ್ಗಳಲ್ಲಿ ಎಲ್ಲಾರು ಕೂಡ ನೀವು ಹುಷಾರಾಗಿರಿ, ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ಇದ್ರ ಉದ್ದೇಶ ಏನು? ನಾವು ಯಾವ ದೇಶದಲ್ಲಿ ಇದೀವಿ? ನಾವು ಸರ್ಕಾರ ಇವತ್ತು ಬಂದಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರ ಶ್ರಮ ಅದು. ಕಾರ್ಯಕರ್ತರಿಗೆ ಒಂದು ನಾವು ಸೇಫ್ಟಿ ಕೊಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅದರಿಂದ ಕಾರ್ಯಕರ್ತರಿಗೆ ಒಂದು ರಕ್ಷಣೆ ಕೊಡೋ ಮುಖಾಂತರ, ಅವರಿಗೆ ಒಂದು ಧೈರ್ಯ ತುಂಬೋ ಮುಖಾಂತರ ಯಾರೇ ಆಗಿರಲಿ, ಶತ್ರುಗಳಾಗಿರ್ಲಿ ಅಥವಾ ದುಷ್ಕರ್ಮಿಗಳಾಗಿರ್ಲಿ, ಅವ್ರಿಗೆ ಇನ್ ಮುಂದೆ ಈ ರೀತಿ ಆಗ್ಬಾರ್ದು ಅಂತ ಒಂದು ಕಠಿಣ ಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಒಂದು ಬಂದೋಬಸ್ತ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಾರಲ್ಲ ಸರ್, ಅದೇನು ಒಬ್ಬೊಬ್ಬ ಕಾರ್ಯಕರ್ತರ ಹಿಂದೆ ಪೊಲೀಸ್ ನಿಲ್ಸಕ್ಕಾಗತ್ತಾ ಅನ್ನೋ ಅರ್ಥದಲ್ಲಿ? ಮೇಡಮ್ ಏನಂತ ಹೇಳಿದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಆಲ್ರೈಟ್ ಓಕೆ.